ನಾನೇನ್ ಮನಿ ಅವ್ರು ಕೊಟ್ಟಿಲ್ಲ, ನೀವು ವೇದಿಕೆ ಮೇಲೆ ದೇವೇಗೌಡರ ಬಗ್ಗೆ ಏನ್ ಮಾತಾಡಿದ್ರಿ ಅನ್ನೋದನ್ನ ನಾನು ಜ್ಞಾಪಿಸಿಕೊಂಡಿದ್ದೀನಿ. ನಾನು ಜನ ನೋಡ್ತಾ ಇದ್ದಾರೆ, ನೀವು ವೇದಿಕೆ ಮೇಲೆ ದೇವೇಗೌಡರನ್ನ ಕೂಗ್ಕೊಂಡು ಏನ್ ಮಾತಾಡಿದ್ರಿ ಅಂತ ಹೇಳಿಲ್ಲ. ದೇವೇಗೌಡರು ನಂಬಿಕೊಂಡವ್ರು ಯಾರೋ ಉದ್ಧಾರ ಆಗಿಲ್ಲ ಅಂತ ನಂಬ್ಕೊಂಡವ್ರು ಯಾರೋ ಉದ್ಧಾರ ಆಗಿಲ್ಲ. ಸೀರಿಯಸ್ ನೋಟ್, ಇವತ್ತಿಬ್ರು ರಾಜೀನಾಮೆ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ. ನೀವು ಪಕ್ಷಕ್ಕೆ ಏನಂತಂತಂದ್ರೆ, ಇವತ್ತು ಈ ಸರ್ಕಾರ ಇದೆಯಲ್ಲ, ಇದು ಯಾರಿಗೂ ಬೇರೆ ಬೇರೆ ಅಂತ ಕೂಸಿದ್ವು. ಇದು ಬೇಕಾಗಿರೋದು ಕಾಂಗ್ರೆಸ್ ಕಾಂಗ್ರೆಸ್ ನಾವು ಕೆಲಸ ಮಾಡ್ಕೊಡ್ತೀವಿ, ಬೇರೆಯವ್ರು ಓಟ್ ಹಾಕ್ತಾರೆ. ಮುಖ್ಯಮಂತ್ರಿಯವರು ಅವರು ಹೋಗ್ತಕ್ಕಂತ ದಾರಿಯಲ್ಲಿ ನಾನು ಹೋಗ್ತಾ ಇರೋದು ಹಳ್ಳಿ ಗ್ರಾಮ ವಾಸ್ತವ್ಯ ಮಾಡ್ಲಿಕ್ಕೆ ಜನರ ಸಂಕಲ್ಪ ಸರ್ಕಾರ ಜನಕ್ಕೆ ಬೇಕು ಅಂದ್ರೆ ಅದನ್ನ ಭಾರತೀಯ ಜನತಾ ಪಕ್ಷದ ಬಾವುಟ ಇಟ್ಕೊಂಡು ನಿಂತಿರೋರಿಗೆ ಹೇಳಿದಾರ ಮಾತ. ಓಕೆ, ಆದ್ರಿಂದ ಅದನ್ನ ಅದನ್ನೇ ಎಲ್ಲರಿಗೂ ಇಡೀ ರಾಜ್ಯಕ್ಕೆ ಹೇಳಿ ಅಂತ ಯಾರು ಅನ್ಕೋಬೇಕು. ಹರೀಶ್ ಹರೀಶ್ ಶಿವರಾಮೇಗೌಡರು ಹೇಳಿದ ಮಾತನ್ನ ನಾನು ಒಪ್ತೀನಿ. ಮುಖ್ಯಮಂತ್ರಿಗಳು ಆ ರೀತಿ ಹೇಳೋ ಸಹಜ. ಆದ್ರೆ ವೀರಪ್ಪ ಮೊಯ್ಲಿ ಅವ್ರು ಏನ್ ಹೇಳಿದ್ರು, ಜೆ ಡಿ ಎಸ್ ಜೊತೆ ನಾವು ಮೈತ್ರಿಯನ್ನ ಮಾಡ್ಕೊಂಡಿದ್ರಿಂದ ಕಾಂಗ್ರೆಸ್ ಪಕ್ಷ ಕೇವಲ ಒಂದೇ ಒಂದು ಸ್ಥಾನ ಗಳಿಸಬೇಕಾಯ್ತು, ಇಲ್ಲದೆ ಇದ್ರೆ 15 ಕ್ಷೇತ್ರಗಳಲ್ಲಿ ಗೆಲ್ತಾ ಇದ್ದು ಅಂತ ಹೇಳಿದ್ರು. ಕೆ ಎಚ್ ಮುನಿಯಪ್ಪ ಏನ್ ಹೇಳಿದ್ರು, ಜೆ ಡಿ ಎಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ರಿಂದ ನಾವು ಇಷ್ಟು ಸೋಲಬೇಕಾಯ್ತು ಅಂತ ಅಂದ್ಬಿಟ್ಟು. ಇವತ್ತು ಕಾಂಗ್ರೆಸ್ನ ಪ್ರಮುಖ ನಾಯಕರು ಸಭೆಯನ್ನ ನಡೆಸಿದ್ರು ಬೆಂಗಳೂರಲ್ಲಿ. ಇವರ ವೇಣುಗೋಪಾಲ್ ವೀಕ್ಷಕರ ಸಮ್ಮುಖದಲ್ಲೇ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಏನು ಹೇಳಿದ್ರು, ಜೆ ಡಿ ಎಸ್ ಜೊತೆ ಮೈತ್ರಿಯನ್ನ ಮಾಡಿಕೊಂಡ್ರೆ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಮಾವಶೇಷ ಆಗುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಎಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ದೋ ಅಂಥದೇ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ಮೈತ್ರಿಯನ್ನು ಮುರುಕೊಳ್ಳೋದು ಒಳ್ಳೆಯದು ಅನ್ನುವ ಮಾತನ್ನು ಹೇಳಿದ್ರು. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರಿಗೆ ಏನು ವರದಿಯನ್ನು ಕೊಟ್ಟರು, ಸಿದ್ದರಾಮಯ್ಯನವರು ತುಂಬ ಕೆಟಗಾರಿಕಲ್ಲಾಗಿ ವರದಿಯನ್ನು ಕೊಟ್ಟರು, ಮೈತ್ರಿಯನ್ನು ಮಾಡಿಕೊಳ್ಳೋದು ಬೇಡ ಅಂತ ನಾನು ಲೋಕಸಭೆಗೆ ಚುನಾವಣೆಗೆ ಪೂರ್ವಭಾವಿಯಾಗಿ ಹೇಳಿದ್ದೆ. ಮೈತ್ರಿಯನ್ನು ಮಾಡಿಕೊಂಡಿದ್ರಿಂದ ಇವತ್ತು ಇಂಥ ಅವನತಿಗೆ ನಾವು ತಲುಪಿದ್ದೀವಿ. ಮೈತ್ರಿಯನ್ನು ಮುಂದುವರೆಸಿದ್ರೆ ನಾವು ಕುಸಿದು ಹೋಗ್ತೀವಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂಪೂರ್ಣ ನಾಮಾವಶೇಷ ಆಗುತ್ತೆ ಅನ್ನುವ ಮಾತನ್ನು ಸಿದ್ದರಾಮಯ್ಯನವರು ವರದಿಯಲ್ಲಿ ಕೊಟ್ಟರು. ಅಂದರೆ ಇದರ ಅರ್ಥ ಏನು ಅಂತ ಅಂತಂದರೆ, ಕಾಂಗ್ರೆಸ್ನವರಿಗೆ ಕಾಯ ವಾಚ ಮನಸ ಜೆ ಡಿ ಎಸ್ ಜೊತೆ ಸರ್ಕಾರವನ್ನು ಮುಂದುವರೆಸೋದಕ್ಕೆ ಇಷ್ಟ ಇಲ್ಲ. ಅದು ಶಿವರಾಮೇಗೌಡರು ಹೇಳ್ತಾವ್ರೆ, ಇದೆಲ್ಲವೂ ದೇವೇಗೌಡರು ಗೊತ್ತಿದೆ. ದೇವೇಗೌಡರು ರಾಹುಲ್ ಗಾಂಧಿ ಏನು ಹೇಳಿದ್ರು, ಐ ಆಮ್ ಸಾರಿ ಗೌಡಾಜಿ, ಐ ಕೆನಾಟ್ ಡೂ ಎನಿಥಿಂಗ್, ಯಾರು ನನ್ನ ಮಾತು ಕೇಳೋದಿಲ್ಲ, ನೀವು ಹಿರಿಯರಿದ್ದೀರಿ, ನೀವೇ ಮ್ಯಾನೇಜ್ ಮಾಡಿ ಅಂದ್ರು. ಅದಾದ ಮೇಲೇನೆ ದೇವೇಗೌಡರು ಮಧ್ಯಂತರ ಚುನಾವಣೆ ಬರುತ್ತೆ. ಲೆಟ್ಸ್ ಸೀ. ಹಾಗಿದ್ರೆ ಮಾಧವ್ ಪ್ರಕಾಶ್ ಸರ್ ಹೇಳಿರೋ ಹಾಗೆ ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾಂದಿ ಆಡುತ್ತೆ ಅಂತ ಒಂದಷ್ಟು ಕಾದು ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಮಾಧವ್ ಪ್ರಕಾಶ್ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಅಫ್ಕೋರ್ಸ್ ನಮ್ಮ ಶೋ ಮುಂದುವರಿಸ್ತೀವಿ. ಸರ್ಕಾರಕ್ಕೆ ಗ್ರಹಣ ಕೌಂಟ್ ಡೌನ್ ಶುರುವಾಯ್ತಾ, ಇಬ್ಬರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಇನ್ನೆಷ್ಟು ಅನ್ನುವ ಈ ಎಲ್ಲ ಜಂಜಾಟಗಳ ನಡುವೆ ಶಿವರಾಮೇಗೌಡರು ಸ್ಟುಡಿಯೋಲ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಮುಖ್ಯಮಂತ್ರಿಗಳು ಅವ್ರ ಜೊತೆ ಮಾತಾಡಿದ್ರ ಏನಂದ್ರು ಮುಖ್ಯಮಂತ್ರಿಗಳು? ಸರ್, ಮಾತಾಡಿದ್ದೀವಿ. ಮುಖ್ಯಮಂತ್ರಿಗಳು ನಿರರ್ಗಳವಾಗಿ ಯಾವ ಯೋಚನೆಯೂ ಈ ಕಡೆ ದಿಲ್ದಲ್ಲಿ ಆರಾಮಾಗಿದ್ದಾರೆ. ಅವ್ರಿಗೇನು ಟೆನ್ಷನ್ ಇಲ್ಲ. ನೀವು ಹೇಳ್ತಿದ್ರಲ್ಲ, ಬಹಳ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವ ಟೆನ್ಷನ್ ಅನ್ನು ಸಹಿತ ಸನ್ಮಾನ್ಯ ಎಲ್ಲ ಒಂದ್ ಕಡೆ ಸಮ್ಮಿಶ್ರ ಸರ್ಕಾರದ ಭಾಗವಾಗಿರೋ ಇನ್ನೊಬ್ರು ಯಾರೋ ರಿಸೈನ್ ಮಾಡಿದ್ರು ಅಂದಾಗ ಎಲ್ಲ ಒಂದ್ ಕಡೆ ಈಗ ಕೇಳಿ, ಯಾರೋ ಒಬ್ರು ರಿಸೈನ್ ಮಾಡಿದ್ರು ಒಂದು ಆ ಕ್ಷಣಕ್ಕೆ ಆ ಭಾಗದಲ್ಲೂ ಆ ಪಾರ್ಟಿಯವ್ರಿಗೂ ಜವಾಬ್ದಾರಿ ಇದೆಯಲ್ಲ. ಎರಡೂ ಪಾರ್ಟಿ ಸೇರಿ ಸಮ್ಮಿತ್ರ ಸಭೆ ಈಗಾಗಲೇ ಈ ಕಡೆ ಅಥಣಿಯವರು, ಬಳ್ಳಾರಿ ಗ್ರಾಮಾಂತರ ಭಾಗದವರು, ಈ ಕಡೆ ಕಂಪ್ಲಿಯವರು, ಈ ಕಡೆ ಕಾಗವಾಡದವರು, ಮಂಡ್ಯದ ಕೆಆರ್ ಪೇಟೆ ಇನ್ಯಾರೋ ಆ ಕಡೆ ಹೋಗಿದ್ದಾರೆ. ಎಲ್ಲಾ ಮುಖಗಳು, ಎಲ್ಲಾ ಕ್ಷೇತ್ರಗಳು, ಎಲ್ಲಾ ನಾಮಾಂಕಿತರು, ನೀವು ಹೇಳಿ 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 ಅವ್ರಿಗೆ ಬೇಜಾರಾಗ್ಬಿಟ್ಟು. ಅವ್ರು ಯಾರು ಸಹಿತ ಹೇಳ್ತೀನಿ ಕೇಳಿ, ಒಂದು ಚುನಾವಣೆಗೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗೋದು ಅಂದ್ರೆ ಇವತ್ತು ಹೋಗಿರೋರು ಎಷ್ಟು ಜನ ಏನೇನಾಗಿದ್ದಾರೆ ಗೊತ್ತಿದೆಯಲ್ವಾ? ಸಡನ್ ಮೊಬೈಲ್ ಸ್ವಿಚ್ ಆಫ್ ಪಡ್ಕೊಂಡ್ಬಿಡ್ತಾರೆ ಸರ್, ಯಾಕೆ ಅಂತ ಅರ್ಥ ಆಗಲ್ಲ. ಅದು ಕಾರಣಗಳು ಬೇಕಾದಷ್ಟು ಇದೆ. ಕೆಲವು ಲೀಡರು ಯಾರು ಸುಮ್ಮನೆ ಈ ಪ್ರೆಸ್ನವ್ರು ತಲೆ ತಿಂದು ನೀವೇನು ಕಡಿಮೆ ಇದ್ದೀರಾ ಎಲ್ಲಾದ್ರೂ ಆಗಿ ತಿರುಗಿ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಟ್ರೆ ಮುಗಿತಲ್ಲ ಸರ್. ಇಲ್ಲ, ಕೊಟ್ಟರು ತಪ್ಪಾಗುತ್ತೋ ಸರಿ ಅಂತ ಅಂತ ಯೋಚನೆ. ಹಾಗಾದ್ರೆ ಯಾರ್ಯಾರ ಹೆಸರು ಕೇಳ್ಪಟ್ಟಿದೀವಿ ಅವರೆಲ್ಲರೂ ಕೂಡ ನಿಮ್ಮ ಸಂಪರ್ಕದಲ್ಲಿದ್ದಾರೆ? ನಾನೇ 4 ಜನ, ನಾನು ಈಗ ತಾನೇ ನಾನು ಒಂದು ಗಂಟೆ ಬಿಟ್ಟು ಮುಂಚೆ ಮಾತಾಡ್ತೀನಿ. ಏನು ಟೆನ್ಷನ್ ಇಲ್ಲ ಸರ್? ಯಾವ ಟೆನ್ಷನ್? ಯಾರೇನು ಅಲ್ಲಾಡ್ಸಕ್ಕೆ ನಾನು ನನಗೆ ಕಾಂಗ್ರೆಸ್ ಇಂದ ಗೊತ್ತಿಲ್ಲ. ನೀವು 4 ಜನದ ಹೆಸರುಗಳನ್ನ ಭಾರತೀಯ ನಮ್ಮ ಜಾತ್ಯತೀತ ಜನತಾದಳದವರ ಹೆಸರು ಹೇಳಿದ್ರಿ, 4 ಜನಕ್ಕೂ ಮಾತಾಡಿದ್ವಿ. ಅವರೆಲ್ಲ ಕ್ಷೇತ್ರದಲ್ಲಿದ್ದಾರೆ, ಆರಾಮಾಗಿದ್ದಾರೆ, ಯಾವ ಯೋಚನೆನೂ ಇಲ್ಲ. ಗೋಮಸನ್ ಸರ್, ಫೈನಲ್ ಕಮೆಂಟ್. ಎಲ್ಲ ಆರಾಮಾಗಿದ್ದಾರೆ, ಸಮ್ಮಿಶ್ರ ಸರ್ಕಾರ ಬೀಳಲ್ಲ, ಯಾರು ಆಗೋದಿಲ್ಲ. ಪ್ಲೀಸ್, ಅವ್ರ ಅಗಲ ಕನಸು ಕಾಣ್ತಾ ಇರಲಿ. ಕೇಳ್ಬಿಡ್ತೀನಿ ಮಧು, ಹೇಳಪ್ಪ.
ಈ ಹಿಂದೆ ಅನೇಕ ಜನ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನು ಕಳ್ಕೊಂಡಿದ್ದನ್ನು ನಾವು ಕಂಡಿದ್ದೇವೆ. ಅದರಲ್ಲಿ ಸ್ವತಃ ವೀರೇಂದ್ರ ಪಾಟೀಲ್ ಇರ್ಬೋದು, ಆಮೇಲಿಂದ ನಾವು ಕಂಡಂಗೆ ದೇವರಾಜ್ ಅರಸರು ಇರ್ಬೋದು, ಗುಂಡೂರಾವ್ ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಯಾರ್ಯಾರು ಅಧಿಕಾರಕ್ಕೆ ಕಳ್ಕೊಂಡ್ರು ಅವರೆಲ್ಲರ ಜೊತೆನಲ್ಲಿ ಅಕ್ಕಪಕ್ಕ ಇದ್ದಂಥವ್ರು ಎಡಬಲ ರೈಟು ಲೆಫ್ಟು ಅಂತ ಯಾರ್ಯಾರು ಇದ್ರು ಅವ್ರಗಳೇ ಮೊದಲು ಟಾಟಾ ಬಾಟ ಹೇಳಿದಂತದ್ದು ಅವರು ಕೊನೆಗೆ ಟಾಟಾ ಬಾಟ ನಾವು ಕಂಡಿದ್ದೀವಿ ಇತಿಹಾಸದಲ್ಲಿ ಇಲ್ಲ ಅಂತ ಏನಿಲ್ಲ. ಹಾಗಾಗಿ ಯಾರ್ಯಾರು ಎಷ್ಟೆಷ್ಟು ಗಟ್ಟಿಗಟ್ಟಿಯಾಗಿ ಮಾತಾಡ್ತಾರೆ ಅಷ್ಟು ಟೊಳ್ಳು ಒಳಗಡೆ ಇರುತ್ತೆ ಅಂತದ್ದು ಗೊತ್ತಿರಬೇಕು ನಮಗೆ. ಲೆಟ್ಸ್ ವೇಟ್ ಅಂಡ್ ಸೀ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ಇವತ್ತು ಈ ಸರ್ಕಾರ ನ್ಯೂಸ್ 18 ಕನ್ನಡದ ಸ್ಪೆಷಲ್ ಅಕೇಶನ್ ಅಲ್ಲಿ ಭಾಗವಹಿಸಿದಕ್ಕೆ ಈ ಸರ್ಕಾರ ಏನು ಆಗೋದಿಲ್ಲ ಮೊದಲು. ಲೆಟ್ಸ್ ವೇಟ್ ಅಂಡ್ ಸೀ ಬರ್ಕೋ ರೈಟಿಂಗ್ ಅಲ್ಲಿ. ಲೆಟ್ಸ್ ವೇಟ್ ಅಂಡ್ ಸೀ ಅದನ್ನ ಸ್ಕ್ಯಾನ್ ಮಾಡಿ. ಇದು ಇದು ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಸರ್, ಇದು ಅತಿಯಾದ ಆತ್ಮವಿಶ್ವಾಸ ಅಲ್ಲ. ನೀನ್ ಹೇಳಕ್ಕೆ ಏನೋ ಅಧಿಕಾರ ಇದೆಯಾ ಹೇಳಿದ್ರು? ಯಾವ ಕಾರಣಕ್ಕೂ ನೀನು ದುರಾಸೆ ಮಾಡಬೇಡ, ಇದು ಅತಿಯಾಸೆ ಮತಿಗೇಡು, ಸಾಕು ನಿಲ್ಸಿ. ನನಗೆ ದುರಾಸೆ ಮರೆಯ ಎಲ್ಲ ಪಕ್ಷಕ್ಕೂ ಹೋಗೋನ್ ನೀನು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಶರಮೇಗೌಡರು, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತಾಡಿದ್ದಕ್ಕೆ. ನಾವು ನೀವು ಕಾದು ನೋಡಬೇಕು ಅಷ್ಟೇ, ನಾಳೆ ಯಾರಾದರೂ ರಾಜೀನಾಮೆಯನ್ನು ಕೊಡ್ತಾರಾ, ಆ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬೇರೊಂದು ಆಯಾಮಕ್ಕೂ ಹೊರಳುತ್ತಾ ಅನ್ನೋದು ಬಹಳ ಕುತೂಹಲವಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್.